ಆತ್ಮೀಯ, ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಮ್ ಐ ಅಥವಾ ಮಲಪಶುತಾವರ್. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆತುರ ನೋಡ್ತಾ ಇದ್ದೀರಿ. ಅವು ಯಾವಪ್ಪ ಸುದ್ದಿಗಳು ಇವತ್ತು? ಅಂಥವು ಏನು ಅವಘಟಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದೆ ಎಂತ ಇದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನು. ಅಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ದೊರಕುತ್ತೆ. ಆ ಸಂಸ್ಥೆಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಜನಪರವಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನಾವು ರಾಜಕೀಯವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ರಾಜಕೀಯದ ಕೊಡುಗೆ ಹೇಳಿದ್ರು ನಮ್ಮ ಸೌದಿಯವರಾಗೆಲ್ಲ ರಾಜಕಾರಣಿಗಳು ನಾವು ಇಲ್ಲಿಂದ ಬೆಳೆದಿದ್ದೇವೆ ಅಂತಕ್ಕಂಥ ಮಾತನ್ನು ಅವರು ಕೂಡ ವ್ಯಕ್ತಪಡಿಸ್ತಾರೆ. ನನಗಂತೂ ಸಹಕಾರಿ ಆಂದೋಲನದ ದೊಡ್ಡ ಕೊಡುಗೆನೂ ಇದೆ. ನಾನು ಸಹಕಾರಿ ಆಂದೋಲನಕ್ಕೆ ಸದಾಕಾಲ ರೂಢಿಯಾಗಿ ಇರಬೇಕು. ಇನ್ನು ಎಷ್ಟು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಕೂಡ ನೀವು ಕೊಟ್ಟಿರ್ತಕ್ಕಂತ ಗೌರವ ಸ್ಥಾನಮಾನಗಳಿಗೆ ನಾನು ಆ ಒಂದು ಋಣವನ್ನು ತೀರಿಸಲಿಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಅಂತಕ್ಕಂತ ಮಾತನ್ನು ನಾನು ವಿಧಾನಸಭೆಯಲ್ಲೂ ಕೂಡ ವ್ಯಕ್ತಪಡಿಸಿದ್ದೇನೆ, ಇಲ್ಲಿನೂ ಕೂಡ ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಸರ್ಕಾರಿ ಆಂದೋಲನದಲ್ಲಿ ಪ್ರಾಮಾಣಿಕವಾಗಿ ನಾವು ಜನಪರವಾಗಿ ಕೆಲಸ ಮಾಡಿದ್ರೆ ನಮಗೆ ಜನರ ಆಶೀರ್ವಾದದಿಂದ ನಾವು ಯಾವ ಹಂತಕ್ಕೆ ಬೇಕಾದರೂ ಬೆಳಿಬಹುದು ಅಂತಕ್ಕಂಥದ್ದಕ್ಕೆ ನಾನೇ ಉದಾಹರಣೆ ಅಂತೇಳಿ ಹೇಳಲಿಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ. ಮತ್ತು ಇಂದಿನ ಸತ್ತಿನ ವ್ಯವಸ್ಥೆ ದಿನೇ ದಿನೇ ಅದು ಕುಸಿತ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕಳೆದ ವರ್ಷ ನಾವು ಈ ಒಂದು ಸಹಕಾರ ಸಂಸ್ಥೆಗಳ ಮೂಲಕ ಪಿಕೆಟಿಎಸ್ ಇರ್ಬೋದು, ಬ್ಯಾಂಕ್ಗಳಿರ್ಬೋದು, ಬೇರೆಲ್ಲ ಒಟ್ಟಾರೆ ಸೇರಿ ಸುಮಾರು 25,000 ಕೋಟಿಗೂ ಕೂಡ ನಾವು ಅಲ್ಪಾವಧಿ ಸಾಲಗಳನ್ನು ಶೂನ್ಯ ಬಡ್ಡಿಯಲ್ಲಿ ನಾವು ವಿತರಣೆ ಮಾಡಿದ್ದು. ಈ ವರ್ಷ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಈ ಬ್ಯಾಂಕ್ ಹೋಯ್ತು, ಆ ಬ್ಯಾಂಕ್ ಹೋಯ್ತು, ಆ ಒಂದು ಮೀನಿಂಗ್ ಹೋಯ್ತಾರೆ. ಯಾವ್ದೋ ಪೇಪರ್ ಕೊಡ್ತಾರೆ, ಡಿಪಾಸಿಟ್ ಕ್ಯೂ ಹಚ್ಚಿ ಬಿಡ್ತಾರೆ. ಸೊ ಬಹಳಷ್ಟು ನಾವು ಮಂಡ್ಯ ಜಿಲ್ಲೆ ಬಂದು ಜಿಲ್ಲೆ ನೋಡಿದ್ವು, ಬೇರೆ ಜಿಲ್ಲೆ ಆಗಿರ್ಬೋದು. ನೀವೆಲ್ಲ ಸವಾಲು ಫೆಡರೇಷನ್ ಇದೆ, ಆ ರಕ್ಷಣೆ ಬರಬೇಕು. ಅದು ನಿಜ ಸುಳ್ಳು ನೀವು ಬಹಿರಂಗ ಪಡಿಸ್ಬೇಕು. ಹೌದು ನಿಜ ಆಗಿದ್ದಾರೆ ಇವಾಗ ಗಟ್ಟಿಯಾಗಿ ಕೇಳುತ್ತೆ. ಇಲ್ಲಾಂದ್ರೆ ಅವನು 30 ವರ್ಷ ಕಟ್ಟಿದ ಸಂಸ್ಥೆ ಅಲ್ಲ, ವಿಧಿನ ಒಂದು ತಿಂಗಳಲ್ಲಿ ಏನಾರಲ್ಲ. ಸೊ ಇದಕ್ಕೆಲ್ಲ ನೀವು ನಮ್ಮಲ್ಲಿ ಮೊನ್ನೆ ಕಳೆದ ತಿಂಗಳ ಒಂದು 2-3 ಬ್ಯಾಂಕ್ ಸಮಸ್ಯೆ ಆಗಿದೆ. ಕೆಲವರು ಡಿಪಾಸಿಟ್ ಕಡೆ ಇತ್ತು ಹಣ ಕೊಟ್ಟರು, ಇನ್ನು ಕೆಲವರು ಪರಸ್ಪರ ಸಮಸ್ಯೆಗಳಿದ್ದಾರೆ. ಅದನ್ನು ನೋಡುವಂಥ ಪ್ರಯತ್ನ ಸವಾಲ್ ಫೆಡರೇಷನ್ ಸರ್ಕಾರದಿಂದ ಸರ್ಕಾರಿ ಇಲಾಖೆಯಿಂದ ಸರ್ಕಾರದಿಂದಲೇ ಸ್ವಲ್ಪ ಒಂದು 5 ವರ್ಷ ಕೆಲಸ ಮಾಡಿದೆ. ಅದಾದ ನಂತರ ನಾವು ಸರ್ಕಾರದಿಂದ ಭಾಳ ದೂರದಿಂದ ನನಗೆ ಎಷ್ಟು ಅನುಭವ ಇದೆ ಮಾಹಿತಿ ಇದೆ ಅಷ್ಟೇ ಇರಲಿ. ನಿಮ್ಮ ಕಾರ್ಯಕ್ರಮ ಮೂಲಕ ಅದನ್ನ ಕಾನೂನಿನಲ್ಲಿ ಜಾರಿ ತಂದ್ರೆ ಬಹಳಷ್ಟು ಅನುಕೂಲ ಆಗ್ತದೆ. ನಾವು ಗುರುವಾರ ಮಾತಾಡಿದೀವ್ರಿ, ಶುಕ್ರವಾರ ನಮ್ಮ ಸರ್ ಮಾತಾಡ್ಯಾರ ಮೂರುವರೆಗೆ ಅವನ ಜೋಡಿ ಚಂದಾಗ ಮಾತಾಡೋಣ. ನನ್ನ ಮಗ ಪಪ್ಪ ನನಗೆ ಸ್ಕಿನ್ ಇನ್ಫೆಕ್ಷನ್ ಆಗಿದ್ದ, ದವಾಖಾನಿಗೆ ಹೋಗಿ ಬರ್ತೀನಿ ಅಂದ. ಹೋಗಿ ಬಾಯಪ್ಪ ಹಂಗಂದ್ರೆ ಅಂದ್ರೆ ನಮ್ಮ ಸರ್ ದವಾಖಾನಿಗೆ ಹೋಗಿಂದ ಫೋನ್ ಹಚ್ಚಿ ಫೋನ್ ಪೇ ಮಾಡ್ತೀನಿ ಅಂದರು. ಆನಂತರ 800 ರೂಪಾಯಿ ಆಗಿತ್ತಂತ, 800 ರೂಪಾಯಿ ಫೋನ್ ಪೇ ಮಾಡಿದ್ರು ನಮ್ಮ ಸರ್. ಆನಂತರ 6 ಗಂಟೆಗೆ ಅಂದರೆ ಒಂದು ನಮ್ಮ ಭಾವನ ಮಗ ಇದ್ರಿ ಅಲ್ಲಿ, ಆ ಹುಡುಗ ಹಿಂಗ್ರಿ ಅಭಿಷೇಕ ಗಂಡ ಬಿದ್ದಾನಂತಂದ. ಫೋನ್ ಹಚ್ಚಿದ, ಆಂಟಿ ನೀವು ನಿಂದ್ರಬೇಡ್ರಿ ಜಲ್ದಿ ಬರ್ರಿ ಅಂತಂದು ಹೇಳಿದ ನಮ್ಮ ಸರ್. ನಮ್ಮ ಸರ್ ಅವಾಗ ವಾರ್ಡನ್ ಫೋನ್ ಹಚ್ಚಿದ್ರಿ, ಸಾಲ್ಯಾರು ಯಾವುದೇ ಇನ್ಫಾರ್ಮೇಶನ್ ಮಾಡಲಿಲ್ಲ ನಮಗೆ ಬಿದ್ದಿಂದ. ಆನಂತರ ನಮ್ಮ ಸರ್ ಅವ್ರಿಗೆ ಫೋನ್ ಹಚ್ಚಂದ್ಲೆ, ಅವ್ರ ಬಾಗಲಕೋಟೆ ಕರ್ಕೊಂಡು ಹೋಗ್ರಿ ಮೊದ್ಲ ನಮ್ಮ ಹುಡುಗನ ಸ್ಥಿತಿ ನೋಡಿ ಬಾಗಲಕೋಟೆ ಕರ್ಕೊಂಡು ಹೋಗ್ರಿ ಹೆಂಗೈತೆ ಏನ ಅಂತಂದ್ರ. ಇಲ್ರಿ ನಿಮ್ಮ ಕೇಳಿ ಸಮೀಪ ಆಗತ್ತದೆ, ಇಲ್ಲಿ ಕಳಿಸಿದ್ರಿ. ಆ ಇದ್ರಾಗ ಆಂಬ್ಯುಲೆನ್ಸ್ದೊಳಗೆ ಒಂದು ವೆಂಟಿಲೇಟರ್ ಇಲ್ರಿ, ಒಂದು ಸಲ ಏನೊಂದು ಹಚ್ಚಿದಾರ ನನ್ನ ಮಗ ತಾಯ ತಲೆಗೆ ಪಟ್ಟಿ ಕಟ್ಟಿ ಕಳಿಸ್ಯಾರ ರೀ. ನನ್ನ ಮಗ ರಕ್ತದ ಮಡುವಿನಾಗ ಬಿದ್ದು ಹಿಂಗೆ ಬಂದೈತ್ರಿ. ನನ್ನ ಮಗ ಬರೋದಾಗ ರಕ್ತ ಎಲ್ಲ ಹೋಗಿ ಅವನ ಮೈಯಾಗ ರಕ್ತ ಇರ್ಲಾರ್ದ ಕೋಮಾಕ್ ಹೋಗಿದ್ರಿ. ಆದ್ರೂ ನಾ ಬಂದ್ ಕೊಯ್ನ ಅಬಿ ಅಂತ ಅದ್ರ ಅಂತ ನನ್ನ ಮಗ ಕೈ ಮ್ಯಾಗ ಮಾಡಿದ್ರಿ. ಅಪ್ಪ ನನ್ನ ಮಗ ಏನ
ಶುಕ್ರವಾರ ದಿವಸ ರೀ ಅವ ಶಾಲೆ ಇದ್ದ ಸೈನಿಕೇತನ ಮೊದಲು ಶಾಲೆ ಕಲಿ ಹಾಕಿದ್ರು ರೀ, 8, 9, 10 ತರಗತಿ ಮಠ ಎಲ್ಲೇ ಕೈಲಿ ಹಾಕಿದ್ರಿ. ಶುಕ್ರವಾರ ಚೇಂಜಿಗೆ ನಿಮ್ಮ ಮಗ ಬಿ ಏನೋ ಪೆಟ್ಟಾಗೈತಿ ಅಂತ ತೆಲಿಗೆ ಪೆಟ್ಟಾಗೈತಿ ಬಿದ್ದಾನ್ರಿ ಅಟ್ಟ ಅಂದ್ರಿ. ಆಮೇಲೆ ಮುದೋಳದಿಂದ ಇಲ್ಲಿ ಕೇಲಿಗೆ ಒಂದು ಗಾಡಿಯಾಗ ಹಾಕೊಂಡು ಬಂದ್ರಿ ರೀ, ಅವನ ಆಕಾರ ನೋಡ್ಲಾರ್ದಂಗೆ ಆಗಿತ್ತು ರೀ ಅಪ್ಪ. ಅವು ಬಿದ್ದರೆ ಕಾಲಿಗೆ ಕೈಗೆ ಎಲ್ಲರ ಪೆಟ್ಟ ಹತ್ಬೇಕು, ಒಂದು ಇಟ್ಟು ಎಲ್ಲಿಗೆ ಕಚ್ಚಿಲ್ಲ, ಬರೇ ತೆಲಿಗೆ ಅಟ್ಟ ಪೆಟ್ಟ ಹತ್ತೈತಿ. ಅವನು ಏನು ಮಾಡಿದಾರೆ ಆ ಬಲ್ಲೋಡು ಆ ಶಾಲೆ ಅವ್ರ ಏನು ತಪ್ಪು ಮಾಡ್ರ ಬಡಿ ಬಡಿ ಹುಡುಗರು ತಪ್ಪು ಮಾಡೋ, ನಾವು ಶಾಲಿ ಕಲಿಸ್ದವು ನನ್ನ ಮಗ ಏನಾರ ಅವ್ನು ಚಾಲೋ ಆಗಲಿ ಅಂತ ನಾವು ಅಲ್ಲಿ ಶಾಲಿಗೆ ಹಚ್ಚಿರ ಅವ್ರ ತಪ್ಪು ಮಾಡಿ ಅವ್ನು ಬಡದ ಕೊಂದು ಕಳಿಸಿರ್ರಿ ನನಗೆ. ಅಷ್ಟಲ್ಲಿ ಎಡ್ತಿದ್ದಿಂದ ಇದಾನ್ರಿ ಅವ ಏಳ್ತ್ 9th 10th ಇದು 3ನೇ ವರ್ಷ, ಆಮೇಲೆ ಇನ್ನೊಂದು 4 ತಿಂಗಳು ಆರ 10th ಮುಗಿತೈತ್ರಿ, 4-5 ತಿಂಗಳು ಆಗಿರ. ಸೈನಿಕೇತನ ಮುದೋಳ್ರಿ, ಮುದೋಳ್ ಮುದೋಳ್ರಿ. ನಿಮ್ಗೆ ಯಾವಾಗ ಗುರ್ತಾದ್ರಿ ಅವ್ನು ಬಿದ್ದಾನಂತ? ಅವ್ನು ಬಿದ್ದಾನಂತ 6:30 ಸುಮಾರ ಒಂದು ದೋಸ್ತ ಒಬ್ಬ ಫೋನ್ ಮಾಡಿದ್ರಿ, ನಿಮ್ಮ ಹುಡುಗ ಪೆಟ್ಟತ್ತೈತ್ರಿ ಬರ್ರಿ ಅಂದ್ರಿ. ಆಮೇಲೆ ನಾವು ವಾರ್ಡನ್ ಫೋನ್ ಹಚ್ಚಿಕೆ ಇದ್ದೀನಿ, ಇಲ್ಲ ಅವ ಸ್ವಲ್ಪ ಪೆಟ್ಟತ್ತೈತ್ರಿ ಅಂತೇಳಿ ಡಾಕ್ಟರ್ ಕಡೆ ಕೊಟ್ರೆ, ಅಲ್ಲಿ ಒಬ್ರು ಲೋಕಲ್ ಕಡೆ ತೋರಿಸ್ಕೊಂಡು ಬರಕ್ಕೆ ಹೋಗಿರ ಅನ್ಬಲ್ರಿ. ಅವರಿದ್ದವ್ರ ಫೋನ್ ಇಲ್ಲ ಮತ್ತು ನಿಮ್ಮ ಹುಡುಗನ ಇದಾಗೈತಿ ಪೆಟ್ಟತ್ತೈತ್ರಿ, ಮತ್ತು ಅವಂಗೆ ಬೆಳಗಾವಿ ಕಳಿಸ್ಕೊಡ್ತೇವ್ರಿ ಅಂತ ಹೇಳಿರು. ಮತ್ತು ಬೆಳಗಾವಿ ಯಾಕ್ರಿ ನಾವು ನೋಡ್ತೇವ್ರಿ. ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಏನಿಸ್ತೀನಿ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳನ್ನ ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.